ವೆಲ್ಕಮ್ ಬ್ಯಾಕ್ ಟು ನಾನೇ ನಳಮಹಾರಾಜ ಹೆಲ್ದಿ ಆ್ಯಂಡ್ ಟೇಸ್ಟಿ. ವೀಕ್ಷಕರ ಏಕತಾನೆ ಮಂಜುನಾಥ್ ರಾಜಹಳ್ಳಿ ಅವರು ಜಮ್ಮು ಸ್ಪೆಷಲ್ ರೆಸ್ಟೋರೆಂಟ್ ಸ್ಟೈಲ್ ಕರ್ಡ್ ಪನ್ನೀರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ರೆಸಿಪಿ ಯಾವ್ದು ಮಾಡ್ತಾರೆ ಬನ್ನಿ ಕೇಳೋಣ. ಸೊ ನೆಕ್ಸ್ಟ್ ಯಾವ್ದು ಮಾಡ್ಕೊಡ್ತೀರಾ ಮೇಡಮ್? ನೆಕ್ಸ್ಟ್ ಅಲ್ಲಿದೆ ಆದಂಥ ಡಿಶ್ ನಾವು ಶಾಹಿ ಮಶ್ರೂಮ್ ಅಂತ ಕರಿತೀವಿ. ಅದಕ್ಕೆ ಅದರದ್ದು ಒಂದು ರೆಸಿಪಿ ನಾನು ನಿಮಗೆ ತೋರಿಸ್ತೀನಿ. ಶಾಹಿ ಮಶ್ರೂಮ್ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಏನಂದರೆ, ಮೊದಲಿಗೆ ಅಣಬೆ, ಕೊತ್ತಂಬರಿ, ಮೂರನೇದು ಟೊಮ್ಯಾಟೊ ಕ್ರಿ ಮಾಡಿದ್ದೀನಿ ಇದರಲ್ಲಿ. ಇದು ಮೊದಲನೇದಾಗಿ ಮಾಡಿದ್ದೀನಿ ಅಂದರೆ ಟೊಮ್ಯಾಟೋನ ಬಾಯ್ಲ್ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡಿ ಇಟ್ಟಿದ್ದಿರೋಂಥ ಟೊಮ್ಯಾಟೊ ಕ್ಯೂರಿ ಇದು. ಆಮೇಲೆ ಸೋಯಾ ಸಾಸ್ ಇದೆ. ಟೊಮ್ಯಾಟೊ ಬಾಯ್ಲ್ ಮಾಡುವಾಗ ಉಳಿದಂತಹ ನೀರು ಟೊಮ್ಯಾಟೋದಲ್ಲಿ ಒಯ್ಯಿರೋಂಥ ವಾಟ್ರಲ್ಲಿ ಇಟ್ಟಿದ್ದೀನಿ. ಮತ್ತು ಲವಂಗ್ ಪೌಡ್ರ್ ಇದೆ, ಉಪ್ಪಿದೆ, ಮಸಾಲ ಇದೆ, ಮಂಚೌ, ಜೀರಿಗೆ ಪೌಡ್ರ್ ಇದೆ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಇದೆ, ಮ್ಯಾಜಿಕ್ ಮಸಾಲ ಪೌಡ್ರ್ ಇದೆ, ಖಾರ ಪುಡಿ ಇದೆ, ಆಮೇಲೆ ಏಲಕ್ಕಿ ಪೌಡ್ರ್ ಇದೆ, ಚಕ್ಕೆ ಪೌಡ್ರು. ಸೊ ಶಾಹಿ ಮಶ್ರೂಮ್ ಮಾಡೋದಕ್ಕೆ ಏನೇನು ಬೇಕು ಅಂತ ಗೊತ್ತಾಯಿತು. ಸ್ಟಾರ್ಟ್ ಮಾಡೋಣ. ಹಾಗಾದರೆ ಮಾಡೋಣ ಮೇಡಮ್. ನೆಕ್ಸ್ಟ್ ಸ್ಟೆಪ್ ಎಣ್ಣೆ ಕಂಡ್ರೆ. ಓಕೆ, ಸೊ ಈಗ ಎಣ್ಣೆ ಹಾಕೊಂಡಿದ್ದೀವಿ, ಎಣ್ಣೆ ಕಾಯಬೇಕು. ಹೌದು, ಸ್ವಲ್ಪ ಬಿಸಿ ಆದರೆ. ಇದರಲ್ಲಿ ಫಸ್ಟ್ ಬೀಳುವಂಥ ಐಟಮು ಟೊಮ್ಯಾಟೊ ಕುರಿ. ಎಲ್ಲರೂ ಮೊದಲೇ ಆನಿಯನ್ ಹಾಕ್ತಾರೆ, ಆಮೇಲೆ ಮೆಣಸಿನ್ಕಾಯಿ ಹಾಕ್ತಾರೆ, ಅವೆಲ್ಲ ಇಲ್ಲ. ಈ ಪ್ರಿಪರೇಷನಲ್ಲಿ ಮೊದಲೇ ಹಾಕಬೇಕಾ ಎಣ್ಣೆಯಲ್ಲಿ ಟೊಮ್ಯಾಟೊ ಕ್ಯೂರಿ. ಸೊ ಇದು ಜಮ್ಮು ಸ್ಪೆಷಲ್ ಅಂತ. ಜಮ್ಮು ಸ್ಪೆಷಲ್ ಅಂದರೆ ಶಾಹಿ ಅಂದರೆ ಶಾಹಿ ಮಟನ್ ಮಾಡ್ತಾರೆ, ಶಾಹಿ ಪನ್ನೀರ್ ಇರುತ್ತೆ ಅಲ್ಲಿ. ಅದರಲ್ಲಿ ನಾನಿವತ್ತು ಶಾಹಿ ಮಶ್ರೂಮ್ ಅನ್ನೋ ಐಟಮ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ನೀವು 16 ಇಯರ್ಸ್ ಜಮ್ಮುದಲ್ಲಿ ಇದ್ರಿ, ನೀವು ಜಮ್ಮುಗೆ ಹೋಗಿದ್ದು ಹೇಗೆ? ಸಿಟ್ಟಿನಿಂದ ಹೋಗಿದ್ದೆ, ಮನೆಯಿಂದ ಬಿಟ್ಟು ಹೋಗಿದ್ದೆ. ಸಿಟ್ ಮಾಡ್ಕೊಂಡು ಹೋಗಿದ್ದೆ. ಮದುವೆ ಮಾಡ್ತಾರಂತ ಹೇಳಿದ್ರೆ ನಾ ಬೇಡ ಅಂತ ಹೇಳಿದ್ರೆ, ಆದ್ರೂ ಆ ಸಿಟ್ಟಿಂದ ಒಂದು ನೀವು ಹೋಗ್ಬಿಟ್ಟೆ. ಹೋಗ್ಬಿಟ್ರಿ? 16 ಇಯರ್ಸ್ ಅಲ್ಲಿದ್ದೆ. ಆಫ್ಟರ್ 16 ಇಯರ್ಸ್ ಗೊತ್ತಿದ್ರು ಕೂಡ ಗೊತ್ತಿಲ್ದ್ರು ಕೂಡ ಅಲ್ಲೇ ಇದ್ದೆ. ಮದುವೆ ಅಲ್ಲೇ ಆಯ್ತು, 16 ಡಿಸೆಂಬರ್ 2006 ಅಲ್ಲಿ ಅಲ್ಲೇ ಮದುವೆ ಆಯ್ತು. 16 ಡಿಸೆಂಬರ್ ಅಲ್ಲಿ ವಿತ್ ದ ಹೆಲ್ಪ್ ಆಫ್ ಫೇಸ್ಬುಕ್. 25th of January 2016 ಅಲ್ಲಿ ನನಗೆ ನಮ್ಮ ಬ್ರದರ್ ಭೇಟಿ ಆದ್ರು ಫೇಸ್ಬುಕ್ ಅಲ್ಲಿ. ಓ ನೈಸ್. ಅವಾಗ ಸ್ಟೋರಿ ಸ್ಟಾರ್ಟ್ ಆಯ್ತು. ಓಕೆ, ಟು ಬ್ಯಾಕ್ ಟು ಮೈ ಪೇವಲ್ ಅಂತ. ಸೊ ಜಮ್ಮು ಕರ್ನಾಟಕ ಮೀಟ್ ಆಗಿದ್ದು ಫೇಸ್ಬುಕ್ ಅಲ್ಲಿ. ಫೇಸ್ಬುಕ್. ಓಕೆ, ಈಗ ನೋಡಿ ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆಗಿದೆ. ಈಗ ನಾವು ಇದರಲ್ಲಿ ಟೊಮೆಟೊ ಕ್ಯೂರಿ ಹಾಕೋಣ. ಇದನ್ನು ಸೇಮ್ ಪ್ರೊಸೀಜರ್ ನಾವು ಮೂಮೆಂಟ್ ಮಾಡ್ತಾ ಇರಬೇಕಷ್ಟೇ. ಯಾವಾಗ ಎಲ್ಲಿವರೆಗೂ ಅದು ಎಣ್ಣೆ ಇದು ಪೂರಾ ಕಲಿಯಬೇಕು. ಎಣ್ಣೆ ವಾಟರ್ ಕನ್ಸಿಸ್ಟೆನ್ಸಿ ಎಲ್ಲ ಕಲಿಯಬೇಕು ಅದರಲ್ಲಿ. ಓಕೆ, ಸೊ ಕಂಪ್ಲೀಟ್ ಆಗಿ ಮಿಕ್ಸ್ ಮಿಕ್ಸ್ ಆಗಬೇಕು. ಅದು ವಾಟರ್ ಮತ್ತೆ ಟೊಮ್ಯಾಟೊ ಕ್ಯೂರಿ ಮತ್ತೆ ಎಣ್ಣೆ ಎರಡು ಈಕ್ವಲ್ ಆಗಿರ್ಬೇಕು. ಓಕೆ, ಸೇಮ್ ಪ್ರೊಸೀಜರ್. ಸೊ ಇದು 1 ಕಪ್ ಇತ್ತಾ ಟೊಮ್ಯಾಟೊ ಕ್ಯೂರಿ? 1 ಕಪ್ ಮಿನಿಮಮ್. 3 ಟೊಮ್ಯಾಟೊ ನೀರುಳ್ಳಿ 160 ಗ್ರಾಮ್ ಟೊಮ್ಯಾಟೊ. ಹೌದಾ? ಅಣಬೆ ಯಾಕಪ್ಪ ತಿನ್ಬೇಕು? ಹೌದ್ರಾ? ಅಣಬೆದಲ್ಲಿ ಪ್ರೋಟೀನ್ ಸಮಸ್ಯೆ ಭಾಳ ಇರುತ್ತೆ. ಫಸ್ಟ್ ಥಿಂಗ್ ಅದು ನಮ್ಮ ವಿಟಮಿನ್ ಡಿ ಇದ್ದ ಕಾರಣ ಮೂಳೆ ಏನಿರ್ತಲ್ಲ, ಕಿಡ್ನಿ ಪೇನ್ಸ್ ಏನಿರ್ತಾವಲ್ಲ, ಏ ಓವರೇಜ್ ಇರುತ್ತೆ, 60 ಏರ್ ಏಜನ್ಲ ನೀಸಾಡ ಬಿಡುತ್ತೆ, ಜಾಯಿಂಟ್ ಪೇನ್ಸ್ ಆಗುತ್ತೆ. ಅವ್ರಿಗೆ ಮಾತ್ರ ಬಹಳ ಬೆಸ್ಟ್ ಅಂದ್ರೆ ಈ ಅಣಬೆ ಫುಡ್. ದಿನನಿತ್ಯ ತಿಂದ್ರೆ 100% ಶೂರ್ ಕೊಡ್ತೀನಿ. ವಿತಿನ್ 1 ಮಂತ್ ಏನಿದೆಲ್ಲ ಡಾಕ್ಟರ್ ಹತ್ರ ಹೋಗೋದ ಅವಶ್ಯಕತೆ ಇಲ್ಲ, ಗುಳಿಗೆ ತಗೋಣ ಅವಶ್ಯಕತೆ ಇಲ್ಲ. ಪೇನ್ ಇದ್ದವರು ಈ ಅಣಬೆ 1 ತಿಂಗಳು ಕಂಟಿನ್ಯೂಸ್ ತಿಂದ್ರೆ ಆಫ್ಟರ್ 1 ಮಂತ್ ಇಟ್ ವಿಲ್ ಬಿ ಕ್ಯೂರ್ ಅಂತ ಗ್ಯಾರಂಟಿ ನಾನು ಕೊಡ್ತೀನಿ. ಈಗ ಇದು ರೆಡಿ ಹತ್ರ ನೋಡಿ, ಸ್ವಲ್ಪ ಫಿಲ್ಮ್ ಫಾಸ್ಟ್ ಮಾಡ್ಕೊಂಬಿಡಿ. ಈಗ ನೋಡಿ ವಾಟರ್ ಕನ್ಸಿಸ್ಟೆನ್ಸಿ ಕಡಿಮೆ ಆಗ್ತಿದೆ. ಕಡಿಮೆ ಆಗ್ತದೆ. ಟೊಮ್ಯಾಟೊ ನಿಮ್ಗೆ ಕಾಣ್ತಿದೆ ಈಗ. ಹೌದು, ಇದ್ರಲ್ಲಿ ಫಸ್ಟ್ ಬಿಡೋದು ಸೋಯಾ ಸಾಸ್ ಇದೆ. ಓಕೆ, ಫಾರ್ ಕಲರಿಂಗ್ ನಾವು ಕೊಡೋದಕ್ಕೆ ಕಲರಿಂಗ್ ಮಾತ್ರ ನಾವು ಇಲ್ಲಿ ಸೋಯಾ ಸಾಸ್ ಅಡಿಷನ್ ಮಾಡ್ತೀವಿ. ಸ್ವಲ್ಪ ಅಡಿಷನ್ ಮಾಡೋಣ, ಸ್ವಲ್ಪ ಅಡಿಷನ್ ಜಾಸ್ತಿ ಬೇಡ. ಓಕೆ, ಫಾರ್ ಕಲರಿಂಗ್ ಮಾತ್ರ. ಜಾಸ್ತಿ ಹಾಕಿದ್ರು ಕೂಡ ಟೇಸ್ಟ್ ಇದ್ರದ್ದು ಕೆಟ್ಬಿಡುತ್ತೆ, ಕೈ ಕೈ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಆಗಿ ಕಲರ್ ನೋಡಿ ಚೇಂಜ್ ಆಗುತ್ತೆ, ಸ್ವಲ್ಪ ಬ್ಲ್ಯಾಕ್ ಅಲ್ಲಿ ರೆಡ್ ಅಲ್ಲಿ ಕನ್ವರ್ಟ್ ಆಗುತ್ತೆ. ಹೌದ್ರಾ? ಸಾಕು, ಈಗ ಆರಾಮಾಗಿ ಮುಗಿತು. ಎಷ್ಟು ಕೆಲಸ ಈಗ ಆರಾಮ ಕುದಿತಾ ಇರಲಿ. ಓಕೆ, ಹೌದ್ರಾ? ಸೊ ಇದು ಸಾಕು, ಅವಾಗ ಬಾಯ್ಲ್ ಆಗಿದೆಯಾ? ಬಾಯ್ಲ್ ಆಗಿದೆ ನೋಡಿ, ಎಣ್ಣೆ ನೋಡಿ ಕಾಣ್ತಿದ್ದಾನೆ ಬಾರ್ಡರ್ಗೆ. ಹೌದು, ನಾನು ಲಾಸ್ಟ್ ಎಪಿಸೋಡ್ ನಿಮಗೆ ಹೇಳಿದ್ದೆ ಬಿಟ್ಟ ಅಂದ್ರೆ ನೆಕ್ಸ್ಟ್ ಐಟಮ್ ಹಾಕಕ್ ರೆಡಿ ಇದೆ ಅಂತ ನಾವು ತಿಳ್ಕೋಬೇಕಷ್ಟೇ. ಕರೆಕ್ಟ್. ಅದು ನೋಡಿ, ಸರಿ ನೋಡಿ, ಎಣ್ಣೆ ಇದೆನಾ ಕಾಣ್ತಿದ್ರೆ ಎಣ್ಣೆ? ನೆಕ್ಸ್ಟ್ ಐಟಮ್ ರೆಡಿ. ನೆಕ್ಸ್ಟ್ ಫ್ಲೇವರಿಗೆ ಇದರಲ್ಲಿ ನಾವು ಲವಂಗ್ ಏನಿದೆಲ್ಲ ಲವಂಗ್ ಫ್ಲೇವರ್ ಹಾಕೋಣ. ಲಾಸ್ಟ್ ಟೈಮಲ್ಲಿ ಬೇರೆ ಐಟಮ್ ಇತ್ತು, ಇದರಲ್ಲಿ ಈ ಫ್ಲೇವರಿಗೆ ಶಾಹಿ ಇದ್ದಕ್ಕೆ ಲವಂಗ್ ಹಾಕೋಣ. ಸ್ವಲ್ಪ ಲೈಟಾಗಿ ಸಾಕು. ಓಕೆ ನೋಡಿ, ಒಂದು ಎಣ್ಣೆ ಬಿಡ್ಕೊಂಡು ಎಣ್ಣೆ ಬಿಡ್ತು. ಈಗ ಮಸಾಲೆ ಹಾಕೋಣ. ನೆಕ್ಸ್ಟ್ ಈಗ ಏಲಕ್ಕಿ ಪೌಡರ್ ತಗೋಣ.
ಯಾಲಕ್ಕಿ ಪೌಡರ್ ಸ್ವಲ್ಪ ತಗೊಂಡು. ಸೊ ಫ್ಲೇವರ್ಗೆ ಇದು ಫ್ಲೇವರ್ ಇದೆ, ಓನ್ಲಿ ಫಾರ್ ಫ್ಲೇವರ್. ಓಕೆ. ಸೆಕೆಂಡು ಮ್ಯಾಜಿಕ್ ಮಸಾಲ ತಗೊಂಡು. ಅದಕ್ಕೆ ಮ್ಯಾಜಿಕ್ ಮಸಾಲ ಸ್ವಲ್ಪ ನಜಿಮ ಸ್ವಲ್ಪ ಜಾಸ್ತಿ ಕೊಂಡು ಹಾಕೋಣ, ಯಾಕಂದ್ರೆ ಆನ್ಲೈನ್ ಕನ್ಸಿಸ್ಟ್ ಇದು ಮಾಡ್ಬೇಕಲ್ಲ. ಓಕೆ ಅದು. ಆಮೇಲೆ ಸೇಮ್ ಜೀರಿಗೆ ಪೌಡರ್ ಸ್ವಲ್ಪ ಅದರ, ಯಾಕಂದ್ರೆ ಮೊದಲೇ ಏನು ಲವಂಗ ಏನಿದೆ ಅಲ್ಲ ಅದು ಚಿಟ್ಟಿಸ್ಕೊಂಡು ಮುಗಿಲೇಬೇಕು. ಆಮೇಲೆ ಇದು ಮೇನ್ ಏಲಕ್ಕಿ ಪೌಡ್ರು ಮತ್ತು ಲವಂಗ್ ಪೌಡ್ರು, ದೇ ಆರ್ ದ ಓನ್ಲಿ ಟು ಐಟಮ್ಸ್ ನಮ್ಮ ಡಿಶ್ಗೆ ಕನ್ವರ್ಟ್ ಮಾಡುವಂಥ ಟೇಸ್ಟಸ್. ಅವೇ ಐಟಮ್ ನಿಮ್ಗೆ ಬೇಕಾ, ಎಲ್ಲ ಮಸಾಲೆ ಹಾಕಿ ಫ್ಲೇವರ್ ಸಿಗೋಲ್ಲ, ಅದು ನೀವು ಲವಂಗ್ ಹಾಕಿ ಅದು ಫ್ಲೇವರ್ ಚೇಂಜ್ ಆಗುತ್ತೆ, ಏಲಕ್ಕಿ ಹಾಕಿ ಅದ್ರ ಫ್ಲೇವರ್ ಚೇಂಜ್ ಆಗುತ್ತೆ, ಚಾಯಲ್ಲಿ ಟೀ ಮಾಡಿದ್ದೀರಾ ಲವಂಗ್ ಹಾಕಿ ಏಲಕ್ಕಿ ಹಾಕಿ ನೋಡೋಣ ಅದು ಫ್ಲೇವರ್ ಚೇಂಜ್ ಆಗುತ್ತೆ, ಹಂಗೆ ಹಾಕಿ ಅದು ಒಂದು ಐಟಮ್ ಏನಿದೆಲ್ಲ ಭಾಳ ಡಿಫ್ರೆಂಟ್ ಕೊಡುತ್ತೆ. ಹೌದಾ? ನೆಕ್ಸ್ಟ್ ಐಟಮು ನಮ್ಮ ಖಾರ ಪುಡಿ ಐಟಮ್ ಬರುತ್ತೆ. ಓಕೆ ಹೌದಾ? ಕೊನೆಯದಾಗಿ ಕೊನೆಯದಾಗಿ ಖಾರ ಪುಡಿ, ಕೊನೆಯದಾಗಲ್ಲ ಇನ್ನೂ ಬರ್ತಿದ್ರಲ್ಲಿ ಖಾರ ಪುಡಿ ಸ್ವಲ್ಪ ಜಾಸ್ತಿ ಹಾಕೋಣ, ಖಾರ ಇರ್ಬೇಕಿತ್ತು ಸ್ವಲ್ಪ. ಓಕೆ. ಯಾಕಂದ್ರೆ ಸ್ವಲ್ಪ ಬಾಯಿ ಹಾಕೋದ್ರೆ ಅಂದಾಗ ಮಾತ್ರನೇ ಶಾಯಿ ಪನ್ನರದು ಸ್ವಾದ ಬರೋದು ಗೊತ್ತಾಗುತ್ತೆ. ಓಕೆ ಹೌದಾ? ಇನ್ನೊಂದು ಐಟಮ್ ಹಾಕಿಲ್ಲ, ಉಪ್ಪು ಅದು ಆಮೇಲೆ ಹಾಕೋಣ ಲಾಸ್ಟಿಗೆ. ಅದು ಇಲ್ಲದ್ರೆ ವಿತೌಟ್ ದ ಡಿಶ್ ಆಲ್ ಎವ್ರಿ ಡಿಶ್ ವಿಲ್ ಬಿ ವೇಸ್ಟ್. ಓಕೆ, ವಿತೌಟ್ ಸಾಲ್ಟ್ ಎವ್ರಿ ಡಿಶ್ ಇಸ್ ಇನ್ಕಂಪ್ಲೀಟ್. ಇನ್ಕಂಪ್ಲೀಟ್ ಆ ಥರ. ಈಗ ನಮ್ಮ ಮಶ್ರೂಮ್ ಹಾಕೋಣ ಲಾಸ್ಟ್ ಐಟಮ್, ಲಾಸ್ಟ್ ಬಿಫೋರ್ ದ ಲಿಸ್ಟ್ ಅದೇನಿದೆ ಅದು ಹಾಕೋಣ ನಾವು ಮಶ್ರೂಮ್. ಅದರ ಸೊ ಮೇನ್ ಇಂಗ್ರೀಡಿಯಂಟ್ ಇದು, ಮೇನ್ ಇಂಗ್ರೀಡಿಯಂಟ್ ಮಶ್ರೂಮ್. ಗಾಡ್ ಗಿಫ್ಟ್ ಇವೆಲ್ಲ ನಮ್ಮ ಜನರಿಗೆ. ನೀಪೇನಿದ್ದವ್ರಿ ಆತು. ಹೌದು, ನಿಜ ಭಾಳ. ಆಮೇಲೆ ಬಿ ಪಿ ಲೋ ಶುಗರ್ ಆತು ಅವರಿಗೆಲ್ಲ ಭಾಳ ಇದು. ಈಗ ನೋಡಿ ಆತ, ಈಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ದ ಒನ್ ಆ್ಯಂಡ್ ಓನ್ಲಿ ಥಿಂಗ್ ಏನು, ಉಪ್ಪು. ಸಾಲ್ಟ್ ಸಾಲ್ಟ್ ಹಾಕೋಣ ಸ್ವಲ್ಪ ಜಾಸ್ತಿ ಬೇಡ. ಅದರ ಈಗ ಇದರಲ್ಲಿ ಎಣ್ಣೆ ಇದೆ ಮಾತ್ರ, ಅದಕ್ಕೆ ಮಾಡೋಣ. ಮೊದಲು ನಿಮಗೆ ಹೇಳಿದ್ದೆ ನಾನು, ಟೊಮ್ಯಾಟೊ ಗ್ರೈಂಡ್ ಮಾಡಿದಾಗ ಉಳಿದಂಥ ಓನ್ಲಿ ವಾಟರ್ ಏನಿದೆಲ್ಲ ಅದನ್ನ ಲಾಸ್ಟ್ ಐಟಮಲ್ಲಿ ಹಾಕೋಣ. ಓಕೆ. ಅದೇನು ಓನ್ಲಿ ವಾಟರ್, ಅದು ಟೊಮ್ಯಾಟೊ ವಾಟರ್ ಬಾಯ್ಲ್ ಮಾಡಿದ್ಮೇಲೆ ಉಳಿದಂಥ ನೀರು ಅದು ಮಾತ್ರ ಲಾಸ್ಟ್ ಹಾಕೋಣ. ಓಕೆ. ಅದರ ಸ್ವಲ್ಪ ಸೊ ಅದು ಎಣ್ಣೆ ಜೊತೆ ಮಿಕ್ಸ್ ಆಗುತ್ತೆ, ಮಿಕ್ಸ್ ಆಗುತ್ತೆ. ಓಕೆ. ಥಿಕ್ನೆಸ್ ಬರುತ್ತೆ ನೀವು ಇವಾಗ, ಆ ಥಿಕ್ನೆಸ್ ಏನಿದೆಲ್ಲ ಬರೋಕೆ ಆ ವಾಟರ್ ಹಾಕ್ಲೇಬೇಕು ನಾವು. ಮಶ್ರೂಮಿಂದ ಎಷ್ಟೊಂದೆಲ್ಲ ವೆರೈಟೀಸ್ ಮಾಡಿ, ಭಾಳ ಐಟಮ್ ಇದೆ, ಭಾಳ ನಿಯರ್ಲಿ ಬಾಟ್ ಆಫ್ 30-40 ಐಟಮ್ ಇದೆ ಮಶ್ರೂಮ್ ಅಲ್ಲಿ ಒಂದಲ್ಲ ಎರಡಲ್ಲ. ಈಗ ನೋಡಿ ಒಂದಕ್ಕೊಂದು ಅಂತಿದೆ ಮಸಾಲೆ ಅಂಟ್ಕೋತಿದೆ. ಇದಕ್ಕೆ ಈಗ ನಾವು ಹಾಕೋಣ ಕೊತ್ತಂಬರಿ. ಓಕೆ. ಕೊತ್ತಂಬರಿ ಡೆಕೋರೇಷನ್ ಆಗಲ್ಲ, ಇದನ್ನ ಮ್ಯಾರಿಟ್ ಹಾಕಿ ಕೊತ್ತಂಬರಿ ಇಡೋಣ, ಸ್ವಲ್ಪ ಜಾಸ್ತಿ ಹಾಕೋಣ. ಸೊ ಈ ಟೈಮಲ್ಲಿ ಕೊತ್ತಂಬರಿ ಹಾಕಬೇಕು ನಾವು ಲಾಸ್ಟ್ ಲಾಸ್ಟ್ ಟೈಮ್, ಲಾಸ್ಟ್ ಹೆಚ್ಚಿನ ಒಂದು 2 ನಿಮಿಷ ಇದೆ 3 ನಿಮಿಷ ಇದ್ದಾಗ ಅದು ನಾವು ಹಾಕೋಣ, ಯಾಕಂದ್ರೆ ಫ್ಲೇವರ್ ಇರುತ್ತಲ್ಲ ಆ ಒಂದು ಮಜಾ ಬರೋದು ಬೇರೆ ತಿನ್ನುವಾಗ. ಕರೆಕ್ಟ್. ಸೊ ಇವಾಗ ನಮ್ಮ ಮಶ್ರೂಮ್ ಡಿಶ್ ರೆಡಿ ಆಗಿದೆ. ರೆಡಿ, ರೆಡಿ ಟು ಈಟ್ ಅಂದ್ರೆ ರೆಡಿ ಟು ಸರ್ವ್. ರೆಡಿ ಟು ಸರ್ವ್. ಸೊ ಸರ್ವ್ ಮಾಡ್ಕೊಳ್ಳೋಣ. ಓಕೆ ಓಕೆ ಮಾಡೋಣ. ಮೇಡಮ್ ಇದು ಇದು ರೆಡಿಯಾಗಿದೆ, ಶಾಹಿ ಮಶ್ರೂಮ್ ಅಂತೇಳಿ ತೋಳಿ ರೆಡಿಯಾಗಿದೆ, ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ ಅಂತೇಳಿ. ಸಮೀಕ್ಷಕರೇ, ಶಾಹಿ ಮಶ್ರೂಮ್ ರೆಡಿಯಾಗಿದೆ. ನಾರ್ಮಲ್ ಆಗಿ ಜಮ್ಮು ಸೈಡಲ್ಲಿ ಆನಿಯನ್ ಅನ್ನ ಉಪಯೋಗಿಸದೆ ಮಾಡುವಂತಹ ಡಿಶಸ್ಗೆ ಶಾಹಿ ಅಂತಾರೆ. ಶಾಹಿ ಮಶ್ರೂಮ್ ರೆಡಿಯಾಗಿದೆ, ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸೊ ವೀಕ್ಷಕರೇ, ಶಾಹಿ ಮಶ್ರೂಮ್ ಸಖತ್ತಾಗಿದೆ, ಸೂಪರ್ ಆಗಿದೆ, ಸ್ಪೈಸಿ ಆಗಿದೆ, ರೆಸ್ಟೋರೆಂಟ್ ಸ್ಟೈಲಲ್ಲಿದೆ. ಸೊ ಖಂಡಿತವಾಗ್ಲೂ ನೀವು ಇದನ್ನು ಮನೇಲಿ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ಸೊ ಖಂಡಿತವಾಗ್ಲೂ ಇದನ್ನು ಮನೇಲಿ ಒಂದ್ಸತಿ ಟ್ರೈ ಮಾಡಿ. ಸೊ ಮಂಜುನಾಥ್ ರಾಜು ಹೇಳಿಯವರೇ, ಎಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಹೇಗೆ ಅನಿಸ್ತಾ ಇದೆ? ಮೊದಲನೇ ಟೈಮ್ ನನಗೆ ಕೊಟ್ಟಿದ್ದೀರ ಅವಕಾಶ, ನನಗೆ ಭಾಳ ಸಂತೋಷ ಆಗಿದೆ. ಖಂಡಿತ ಈ ಥರ ಕಾರ್ಯಕ್ರಮಗಳು ಭಾಗವಹಿಸೋದು ನನಗೆ ಭಾಳ ಇಷ್ಟ. ಈ ಥರ ನೀವು ಮುಂದೆ ನನಗೆ ಬರುವಂಥ ಅವಕಾಶಗಳು ಕೊಟ್ಟರೆ ಮತ್ತೆ ನಾನು ಬಹಳಷ್ಟು ವ್ಯಂಜನಗಳು ಮಾಡಿ ಜಮ್ಮು ಕಾಶ್ಮೀರ ಸ್ಟೈಲ್ನಲ್ಲಿಯೇ ಬಹಳಷ್ಟು ವ್ಯಂಜನಗಳು ಇದಾವೆ ಅದರಲ್ಲಿ ಮಾಡಿ ನಿಮಗೆ ತೋರಿಸಿ. ಖಂಡಿತ. ನಮ್ಮ ನಳಮಹಾರಾಜ ಕಾರ್ಯಕ್ರಮದಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ, ಎಲ್ಲರೂ ನಳಮಹಾರಾಜರೇ ಖಂಡಿತವಾಗ್ಲೂ. ಆ್ಯಂಡ್ ನಿಮ್ಮನ್ನು ನೋಡಿದಾಗ ನೀವು ರಿಯಲ್ ನಳಮಹಾರಾಜರು ಅನಿಸುತ್ತೆ, ನಿಮ್ಮ ಕೈ ರುಚಿನ ನೋಡಿದ್ದಕ್ಕೆ. ಸೊ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್.
ವೀಕ್ಷಕರ ಎಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹರಿಹರದಿಂದ ಮಂಜುನಾಥ್ ರಾಜಹಳ್ಳಿ ಬಂದಿದ್ರು. ನಮಗೆ ಡಿಫ್ರೆಂಟ್ ಆದಂತಹ ಟೇಸ್ಟಿ ಸ್ಪೈಸಿ ಆದಂತಹ ಜಮ್ಮು ಡಿಶಸ್ ಅನ್ನ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡ್ತೀರಾ, ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ನಳಮಹಾರಾಜರೊಟ್ಟಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಭಿನ್ನ ವಿಭಿನ್ನವಾದ ರುಚಿಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಇದು ಗಂಡಸರ ಅಡುಗೆ ಶೋ. ನಾನೇ ನಳಮಹಾರಾಜ, ಹೆಲ್ದಿ ಅಂಡ್ ಟೇಸ್ಟಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಆತ್ಮೀಯ ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನ ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.